ನಮಸ್ಕಾರ, ಈ7 ನ್ಯೂಸ್ಗೆ ಸ್ವಾಗತ. ನಾನು ಶೈಲಜಾ ಪಾಟೀಲ್. ಸುಲೇಪೇಟ್ನ ಗೌತಮ್ ಬುದ್ಧ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಮಿಲಿನ್ ಗೌತಮ್ ಬುದ್ಧ ಶಿಕ್ಷಣ ಸಂಸ್ಥೆ ಸುಲೇಪೇಟ್ ಇವರ ಸಂಯುಕ್ತಾಶ್ರಯದಲ್ಲಿ ಗೌತಮ್ ಬುದ್ಧ ಹಿರಿಯ ಪ್ರಾಥಮಿಕ ಶಾಲಾ 21ನೇ ವಾರ್ಷಿಕೋತ್ಸವ ಸಮಾರಂಭವು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಹಾಗಾದರೆ ವರದಿ ಇಲ್ಲಿದೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಮಿಲಿಂದ ಗೌತಮ ಬುದ್ಧ ಶಿಕ್ಷಣ ಸಂಸ್ಥೆಯ ಗೌತಮ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಯ 21ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಮಾತನಾಡಿದ ಬಿಜೆಪಿ ಹಿರಿಯ ಮುಖಂಡ ಶರಣಪ್ಪ ತಳವಾರ್, ಅತ್ಯಂತ ಹಿಂದುಳಿದ ಕ್ಷೇತ್ರವಾದ ಸುಲೇಪೇಟ್ ಗ್ರಾಮದಲ್ಲಿ ಒಬ್ಬ ದಲಿತ ಧುರೀಣ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಈ ಗ್ರಾಮದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಬಾಬಾ ಸಾಹೇಬರ ಕನಸಾಗಿತ್ತು ಪ್ರತಿಯೊಬ್ಬರೂ ಶಿಕ್ಷಿತರಾಗಬೇಕೆಂದು. ಯಾವ ದೇಶದಲ್ಲಿ ಜನ ವಿದ್ಯಾವಂತರಿರುತ್ತಾರೋ ಆ ದೇಶ ಪ್ರಗತಿ ಪಥದಲ್ಲಿರುತ್ತದೆ ಎಂದು ಬಾಬಾ ಸಾಹೇಬರ ವಾಣಿಯಾಗಿತ್ತೆಂದು ಸಭೆಯನ್ನುದ್ದೇಶಿಸಿ ತಳವಾರ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ದತ್ತಪ್ಪ ತಳವಾರ್, ಸರ್ಕಾರಗಳು ಪ್ರತಿಯೊಬ್ಬರು ವಿದ್ಯಾವಂತರಾಗಲು ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಿವೆ. ಆದರೂ ಕೂಡ ಅನೇಕ ಪೋಷಕರು ತನ್ನ ಮಕ್ಕಳನ್ನು ಬಾಲಕಾರ್ಮಿಕರನ್ನಾಗಿ ಮಾಡುತ್ತಿದ್ದಾರೆ. ಸಂವಿಧಾನದ ಆಸೆಯಂತೆ ಪ್ರತಿಯೊಬ್ಬರು ಶಿಕ್ಷಿತರಾಗಬೇಕೆಂದು, ಆದರೆ ಹಳ್ಳಿಗಳಲ್ಲಿ ಅವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಶ್ರೀಮಂತ್ ಕಟ್ಟಿಮನಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಹೋಳ್ಕರ್, ಸಂಸ್ಥೆಯ ಅಧ್ಯಕ್ಷ ಮಾಣಿಕರಾವ್ ಗುಲ್ಗುಂಜಿ ಮಾತನಾಡಿದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್ ವೈದ್ಯರಾಜ್, ವಿಶ್ವನಾಥ್ ಬಿಆರ್ಸಿ, ರಾಜು ಸಿಆರ್ಸಿ, ಶಿಕ್ಷಕ ಶರಣಪ್ಪ ಗುಲ್ಗುಂಜಿ, ಪತ್ರಕರ್ತ ಮೋಹಿಸ್ ಪಟೇಲ್, ಈ7 ಜಿಲ್ಲಾ ವರದಿಗಾರ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಶಿಕ್ಷಕ ರಾಮಕೃಷ್ಣ, ಸಿಯದ್ ನಿಯಾಜ್ ಅಲಿ ಚಿಂಚೋಳಿ, ಪತ್ರಕರ್ತ ವಸೀಂ ಪಟೇಲ್, ಸಂಸ್ಥೆಯ ಶಿಕ್ಷಕರಾದ ಮುಖ್ಯ ಗುರುಗಳು ಕುಮಾರಿ ಮಮತಾರಾಣಿ ಗುಲ್ಗುಂಜಿ, ಮೇಘನಾಥ್ ಗುಲ್ಗುಂಜಿ, ಕುಮಾರಿ ಮಹೇಶ್ವರಿ ಗುಲ್ಗುಂಜಿ, ಮೋಹನ್ ಗುಲ್ಗುಂಜಿ, ಶ್ರೀಮತಿ ಸುನೀತಾ ಪಾಲ್ಪಳಿ, ಶ್ರೀಮತಿ ಗೀತಾ ಮನ್ನಳ್ಳಿ, ಪಾಲಕರಾದ ಜಗನ್ನಾಥ್ ಗಂಜಗಿರಿ, ಶ್ರೀಮತಿ ಗೀತಾ ಹಡಪದ್, ರಬ್ಬಾನಿ ರಾಜಾಪುರ್ ಸೇರಿದಂತೆ ಪಾಲಕರು, ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಪೈಸಾ ಕೊಡೋದಿಲ್ಲ, ಯಾವುದು ಅನುದಾನ ಇಲ್ಲ. ಈ ಶಿಕ್ಷಕರ ಸಂಬಳನ ಕೂಡ ಶಿಕ್ಷಣ ಸಂಸ್ಥೆಯವರು ಕೊಡ್ತಾರ. ಇದ್ರ ಮೇಲೆ ನಾವು ಪಾಲಕರು ನಾವು ವಿಚಾರ ಮಾಡ್ಬೇಕಾಗ್ತದ. ಅದೇ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಾದ್ರೆ ಭಾಳ ಮಂದಿ ಹೋಗ್ತಾರ, ಏನೇನೋ ಕೊಡ್ತಾರ, ಪ್ರೋತ್ಸಾಹ ಮಾಡ್ತಾರ. ಇಂಥ ಒಂದು ಕಷ್ಟದಲ್ಲಿ ಇಡ್ತಕ್ಕಂಥ ಎಷ್ಟೇ ತೊಂದರೆ ಬಂದರೂ ಕೂಡ ಈ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಬೇಕು ಅಂತಕ್ಕಂಥ ಸಂಕಲ್ಪ ಏನು ಮಾಡಿದಾರಲ್ಲ ಮಾಣಿಕರಾವ್ ಗುಲ್ಗುಂಜಿ ಅವರು, ಅವ್ರು ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಆಗ್ತದೆ ಬಂಧುಗಳು ಇವತ್ತು. ಯಾಕಂದ್ರೆ ಅವರು ನಾವು ಒಂದೇ ಶಾಲೆಯಲ್ಲಿ ಕಲಿತವರು, ಇದೇ ಸುಲೇಪೇಟದಲ್ಲಿ ಹೈಸ್ಕೂಲ್ದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಹಿಡಿದು ಹೈಸ್ಕೂಲ್ ಹಿಡಿದು ಪಿ ಯು ಸಿ ಹಿಡಿದು ಒಂದೇ ಒಂದು ಕುಟುಂಬದ ಸದಸ್ಯರಾಗಿ ಹೆಣ್ಣು ತಮ್ಮದರಾಗಿ ನಾವು ಅವರು ನಾವು ಇಲ್ಲಿವರೆಗೆ ಹಿಡಿದುಕೊಂಡು ಬಂದಿದ್ದೇವೆ ಬಂಧುಗಳೇ. ಇವತ್ತು ಈ ಶಿಕ್ಷಣ ಸಂಸ್ಥೆಗೆ ಇವತ್ತು ನಮಗೊಂದು ಕೈ ಕಟ್ಟಾಕಿದೆ ಸರ್ಕಾರಕ್ಕೆ. ಗ್ರಾಂಟ್ ಎಲ್ಲೆಲ್ಲಿ ಸಂಸ್ಥೆಗಳಿವೆ ಅಲ್ಲಿಗೆ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ನಿಂದ ಅನುದಾನ ಕೊಡಬೇಕಂತಕ್ಕಂಥ ಒಂದು ಆದೇಶ ಇರೋದ್ರಿಂದ
ಈ ಶಿಕ್ಷಣ ಸಂಸ್ಥೆಗೆ ನಮ್ಗೆ ಏನು ಸಹಾಯ ಮಾಡಲಿಕ್ಕಾಗಿಲ್ಲ. ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು, ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು. ಈಗ ಸರ್ಕಾರದವರು ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ತಮಗೆ, ನೀವೇನು ಮಾಡೋದು ಬೇಕಾಗಿಲ್ಲ. ನಾವು 1965-66 ಇಸ್ವಿಯಲ್ಲಿ ಶಾಲೆಗೆ ಹೋದ ನಮ್ಗೆ ಯಾವುದು ಸವಲತ್ತು ಇರಲಿಲ್ಲ. ಈಗ ನಿಮಗೆಲ್ಲ ಬಟ್ಟೆ ಕೊಡ್ತಾ ಇದ್ದೀವಿ, ಎರಡೆರಡು ಜೊತೆ ಬಟ್ಟೆ ಕೊಡ್ತಾ ಇದ್ದೀವಿ, ಬೂಟ್ ಕೊಡ್ತಾ ಇದ್ದೀವಿ, ಸಾಕ್ಸ್ ಕೊಡ್ತಾ ಇದ್ದೀವಿ, ಮಧ್ಯಾಹ್ನ ಬಿಸಿಯೂಟ ಕೊಡ್ತಾ ಇದ್ದೀವಿ, ಮತ್ತು ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ, ಶಿಷ್ಯವೇತನ ಕೊಡ್ತಾ ಇದ್ದೀವಿ. ಇನ್ನೂ ಏನು ಸವಲತ್ತು ಬೇಕು ನಿಮಗೆ? ಮತ್ತು ಇನ್ಸೆಂಟಿವ್ಸ್ ಅಪ್ಪ ಅಂದರೆ ಹಾಜರಾತಿ ಶಿಷ್ಯವೇತನ ಹೆಣ್ಣು ಮಕ್ಕಳು 9ನೇ ತರಗತಿ ಹೆಣ್ಣು ಮಕ್ಕಳಿಗೆ ಮತ್ತು 3ನೇ ತರಗತಿ 2ನೇ ತರಗತಿ ಹೆಣ್ಣು ಮಕ್ಕಳಿಗೆ ನಾವು ಹಾಜರಾತಿ ಶಿಷ್ಯವೇತನ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಸವಲತ್ತು ಇದ್ದರೂ ಕೂಡ ತಾವು ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಕಳಿಸ್ತೀರಿ, ಬೇರೆಯವ್ರ ಮನೆಯಲ್ಲಿ ಜೀತಾಳು ಇಡ್ತೀರಿ. ಇದು ನೀವು ಮಾಡ್ತಕ್ಕಂಥ ಘೋರ ಅಪರಾಧ. ಇವತ್ತು ಯಾವುದಾದ್ರೂ ಮಗು ಶಾಲೆಯಿಂದ ದೂರು ಬಿಡಿದ್ರೆ ತಾಯಿ ತಂದೆ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಲಿಕ್ಕೆ ಅಧಿಕಾರ ಇದೆ. ಆ ಯಾವುದೇ ಮಗುವನ್ನು ನಾವು ಶಾಲೆಯಿಂದ ವಂಚಿತ ಮಾಡಬಾರ್ದು. ಬರೀ ಶಾಲೆಗೆ ಹೋದ್ರೆ ಅಷ್ಟೇ ಸಾಲದು, ಗುಣಾತ್ಮಕ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ತಯಾರಿ ಮಾಡಬೇಕು. ಬರೀ ಶಾಲೆಗೆ ಹೋಗಿ ಹಾದ್ರೆ ಹಾಕಿ ಮಗು ಶಾಲೆ ಬಂದ್ರಲ್ಲ, ಆ ಮಗುವಿನಲ್ಲಿ ಗುಣಾತ್ಮಕ ಶಿಕ್ಷಣದ ಬದಲಾವಣೆಯನ್ನು ಕಾಣಬೇಕಾಗಿದೆ. ನಾವು 1ನೇ ತರಗತಿ ಮಗು ಮೊದಲನೇ ತರಗತಿಯ ಮಗುವಿಗೆ ಏನು ಸಾಮರ್ಥ್ಯಗಳನ್ನು ಬೇಕು ಅಂತ ಸಾಮರ್ಥ್ಯಗಳನ್ನು ಆ ಮಕ್ಕಳಿಗೆ ಇವೆ ಇಲ್ಲ ಅಂತಕ್ಕಂಥ ಪರೀಕ್ಷೆ ಮಾಡೋ ಜವಾಬ್ದಾರಿ ಪಾಲಕರು. ಎಲ್ಲ ಮುದ್ದು ಮಕ್ಕಳಿಗೆ ಹೇಳ್ತಾ ಇದ್ದಂತಂದ್ರೆ ಪ್ರತಿ ನಿಮಿಷ ಶಾಲೆಗೆ ಬರ್ರಿ, ತಮಗೆ ಕಲಿಸ್ತಕ್ಕಂಥ ಶಿಕ್ಷಕ ಮತ್ತು ಶಿಕ್ಷಕರಿಗೆ ಒಳ್ಳೆಯ ಗೌರವ ಕೊಡ್ರಿ. ಸಂಸ್ಥೆಯ ಆಡಳಿತ ಮಂಡಳಿಗೆ ಗೌರವ ಕೊಡ್ರಿ. ಅದೇ ರೀತಿಯಲ್ಲಿ ಈ ಮಕ್ಕಳ ತಂದೆ ತಾಯಿಗಳು ಕೂಡ ಈ ಸಂಸ್ಥೆಯ ಮೇಲೆ ವಿಶ್ವಾಸ ಬಿಡಬೇಕು. ವಿಶ್ವಾಸವನ್ನು ಬಿಟ್ಟು ತಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿದ್ದೆ ಆದರೆ ಒಳ್ಳೆಯ ಶಿಕ್ಷಣ ಪಡೆದುಕೊಂಡು ಈ ದೇಶದ ಭವಿಷ್ಯದ ನಾಯಕರಾಗ್ತಾರೆ. ನಾಯಕರಾದಾಗ ತಮಗೂ ಕೂಡ ಬೆಲೆ ಬರುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಶಾಲೆಯ ಆಡಳಿತ ಮಂಡಳಿಗೆ ನಾನು ಶುಭಾಶಯ